ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಿರುಗಾಳಿ ಸಹಿತ ಅರೆಕಲ್ಲು ಮಳೆಗೆ ಮುರಿದು ಹೋದ ವಿದ್ಯುತ್ ತಂತಿ ಮತ್ತು ಕಂಬಗಳನ್ನು ದುರಸ್ತಿ ಮಾಡಿದ ಬೆಸ್ಕಾಂ ಇಲಾಖೆ. ಶನಿವಾರ ಮಧ್ಯಾಹ್ನ ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ಹಲವಾರು ಕಡೆ ಬೀಸಿದ ಬಿರುಗಾಳಿ ಸಮೇತ ಅಲಿಕಲ್ಲಿನ ಜೋರು ಮಳೆಗೆ ಹಲವಾರು ಮರಗಳು ಮುರಿದು ವಿದ್ಯುತ್ ತಂತಿ ಮತ್ತು ಕಂಬಗಳ ಮೇಲೆ ಬಿದ್ದ ಪರಿಣಾಮ ಕಂಬಗಳು ಮತ್ತು ತಂತಿಗಳು ತುಂಡಾಗಿ ಒಂದೇ ಒಂದು ಅನಾಹುತ ಕೂಡ ಸಂಭವಿಸಿಲ್ಲ. ಬೀಸಿದ ಬಿರುಗಾಳಿಗೆ ಮನೆಗಳ ಮುಂದೆ ಹಾಕಿದ್ದ ತಗಡಿನ ಶೀಟುಗಳು ಹಾರಿ ಹೋಗಿವೆ. ಕೆಲವು ಕಡೆ ಅಂಗಡಿಯ ನಾಮಫಲಕಗಳು ಮುರಿದು ಬಿದ್ದು ರಸ್ತೆಗೆ ಬಂದರೆ ಕೆಲವು ಕಡೆ ಮರ ಗಿಡಗಳು ಸಹ ಬಿರುಗಾಳಿಗೆ ಕಿತ್ತು ರಸ್ತೆಗಳಿಗೆ ಮತ್ತು ವಿದ್ಯುತ್ ಕಂಬ ಮತ್ತು ತಂತಿಗಳ ಮೇಲೆ ಬಿದ್ದ ಪರಿಣಾಮ ಬೆಸ್ಕಾಂ ಇಲಾಖೆ ಮಳೆ ನಿಂತ ನಂತರ ಶನಿವಾರ ಸಂಜೆ ಮತ್ತು ಭಾನುವಾರ ಮುರಿದು ಬಿದ್ದ ವಿದ್ಯುತ್ ತಂತಿ ಮತ್ತು ಕಂಬಗಳಿಗೆ ಮೋಕ್ಷ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ ಶಿಡ್ಲಘಟ್ಟ ರಸ್ತೆಯ BVM ಕಲ್ಯಾಣ ಮಂಟಪದ ಸಮೀಪ ತಾಲೂಕು ಪಂಚಾಯಿತಿ ಕಚೇರಿ ಬಳಿ ಆಶ್ರಯ ಬಡಾವಣೆ ಮಾಳಪ್ಪಲ್ಲಿ ಕೋಲಾರ ರಸ್ತೆ ಚರ್ಚ್ ಮುಂಭಾಗ ಮತ್ತು ತಾಲೂಕಿನ ಗೋಪಸಂದ್ರ ನಂದಿಗಾನಹಳ್ಳಿ ಬಾರ್ಲಹಳ್ಳಿ ತಿಮ್ಮಸಂದ್ರ ಕಂಬಾಲಹಳ್ಳಿ ಬಳಿ ಬಿರುಗಾಳಿಗೆ ತುಂಡಾದ ವಿದ್ಯುತ್ ತಂತಿ ಮತ್ತು ಮುರಿದು ಬಿದ್ದ ವಿದ್ಯುತ್ ಕಂಬಗಳನ್ನು ನಗರದ ಬೆಸ್ಕಾಂನ AE ಮುರಳೀಧರ್ ಸುನೀಲ್ ಕುಮಾರ್ JE ಅಸ್ಲಂ ಪಾಷಾ ಶ್ರೀನಿವಾಸರವರು ತಮ್ಮ ಸಿಬ್ಬಂದಿ ಮತ್ತು ಲೈನ್ಮ್ಯಾನ್ಗಳೊಂದಿಗೆ ಹಿರಿಯ ಅಧಿಕಾರಿಗಳ ಸಹಕಾರದೊಂದಿಗೆ ದುರಸ್ತಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.